ಅಂದರೆ ದ್ವಾರ್ಕೀಶ್ ತಂಗಿನೇ ಅವ್ರಿಗೂ ನನಗೂ ಒಂದು ಸ್ವಲ್ಪ ಪ್ರೇಮ ಬಂತು ಪ್ರೇಮ ಒಂದು ಐದು ವರ್ಷದವರೆಗೂ ಓಡ್ತು ಸ್ವಾಮಿ ಡೈರೆಕ್ಷನ್ ಅಂತ ಹೇಳ್ತೇನೆ ಯಾರು ಡೈರೆಕ್ಟ್ ಮಾಡಿರ್ತಾರೋ ಅವ್ರಿಗೆ ಹೆಸರು ಬರುತ್ತೆ ಬರ್ತು ಯಾರು ಅಸೋಸಿಯೇಟ್ ಡೈರೆಕ್ಟರ್ ಅಂತ ದುರ್ಬೀನ್ ಹಾಕೊಂಡು ಹುಡುಕ್ತಾರೆ ಏನಿಲ್ಲ ನಾನು ಇಪ್ಪತ್ತ ಎರಡೋ ಸಿನಿಮಾ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಯಾರ ಹತ್ರನೂ ಕೂಡ ಹೋಗಿ ನನಗೆ ಕೆಲಸ ಕೊಡಿ ಅಂತ ನಾನು ಕೇಳಿಲ್ಲ ಕರ್ಕೊಂಡೋದು ಹೋದ್ರು ಡೈರೆಕ್ಟ್ರ್ ಹತ್ರ ನಾನು ಹೇಳಿದೆ ಸರ್ ನಾವು ಮಾಡಲ್ಲ ಸರ್ ಆಮೇಲೆ ಕೊನೆಗೆ ಆಪ್ತ ಮಿತ್ರ ಅಂತ ಒಂದು ಮಾಡಿದ ಸೂಪರ್ ಡೂಪರ್ ಹಿಟ್ ಆಗೋಯ್ತು ಆಪ್ತ ಮಿತ್ರ ಲಂಡನ್ ನಲ್ಲಿ ರೆಕಾರ್ಡಿಂಗ್ ಮಾಡಿದ್ದು ಏಕೈಕ ವ್ಯಕ್ತಿ ಅಂದ್ರೆ ದ್ವಾರ್ಕಿಶ್ ಒಬ್ಬರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪ್ರತಿದಿನ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಯಾವಾಗ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಆಮೇಲೆ ಒಂದು ಜೀವನ ಇನ್ನೊಂದು ಮೊದಲು ಇನ್ನೊಂದು ಹೆಜ್ಜೆ ಪ್ರಾರಂಭ ಆಗುತ್ತೆ ಏನಂತ ಹೇಳಿದ್ರೆ ಯಾವಾಗಲೂ ಒಂದು ನಮಗೂ ವಯಸ್ಸಾಗ್ತಾ ಆಗ್ತಾ ಇದ್ದಂಗೆನೆ ಕೊಟ್ಟ ಪ್ರೇಮ ಆಗಿ ಎಲ್ಲಾನು ಬರಲೇಬೇಕಲ್ವೇ ಸೊ ಅದೇ ಥರ ನನಗೂ ಕೂಡ ಪ್ರೇಮ ಅನುಕುರಿಸ್ತು ಬೇರೆ ಯಾರೂ ಅಲ್ಲ ನಮ್ಮ ಸೋದರತ್ತೆ ಮಗಳೇನೆ ಅಂದರೆ ದ್ವಾರ್ಕೀಶ್ ತಂಗಿನೇ ಅವ್ರಿಗೂ ನನಗೂ ಒಂದು ಸ್ವಲ್ಪ ಪ್ರೇಮ ಬಂತು ಪ್ರೇಮ ಒಂದು ಐದು ವರ್ಷದವರೆಗೂ ಓಡ್ತು ಸ್ವಾಮಿ ಪ್ರೇಮ ಪತ್ರಗಳೆಲ್ಲ ಬರೆದು ಮಾಡಿ ಎಲ್ಲನೂ ಆಯಿತು ಆಮೇಲೆ ನಮ್ಮ ಅತ್ತೆಗೆ ಆಸೆ ಇತ್ತು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಯಿತು ಮದುವೆನೂ ಆಯಿತು ಮ ಪ ಮದುವೆ ಪ್ರಾರಂಭವಾದ ದಿವಸಗಳೆಲ್ಲ ಬಹಳ ಭಾಳ ಕಷ್ಟ ಕಠಿಣವಾದ ಜೀವನ ಒಂದು ಮುನ್ನೂರು ರೂಪಾಯಿಲೆ ಜೀವನ ಇದ್ದಿದ್ದು ಅವತ್ತಿನ ದಿವಸ ನನಗೆ ಮದುವೆ ಆದಮೇಲೆ ನಮ್ಮ ಚಿಕ್ಕಪ್ಪ ಅವರಿಂದ ನಾನು ಹೊರಗಡೆ ಬಂದು ಮೊದಲನೇ ಚಿತ್ರನ ಹೊರಗಡೆ ಕೆಲಸ ಮಾಡಿದ್ದು ಅಂತ ಹೇಳಿದ್ರೆ ಅಂದರೆ ನನ್ನ ಜೀವನೋಪಾಯಕ್ಕೋಸ್ಕರ ಮಾಡಿದ್ದು ಅಂತ ಹೇಳಿದ್ರೆ ಮೇಯರ್ ಮುತ್ತಣ್ಣ ಅನ್ನೋ ಒಂದು ಚಿತ್ರ ಮಾಡಿದೆ ಅದರಲ್ಲಿ ಕೆಲಸನೂ ಮಾಡ್ತಾ ಇದ್ದೆ ಅಸೋಸಿಯೇಟಾಗೂ ಮಾಡ್ತಾಯಿದ್ದೆ ಪ್ರೊಡಕ್ಷನೂ ನೋಡ್ಕೋತಾ ಇದ್ದೆ ಅದಲ್ಲದೆ ಇನ್ನೇನಿಲ್ಲ ಅದು ನಮ್ಮ ನಮ್ಮ ಕನ್ಸನ್ನೇ ದ್ವಾರ್ಕೇಶ್ ಬೇರೆ ಯಾರೂ ಅಲ್ಲ ನಮ್ಮ ಭಾವ ನನ್ನ ಹೆಂಡತಿ ಅಣ್ಣಂದು ಸೊ ಆ ಕಂಪ್ನಿ ನೋಡಿಕೊಂಡೆ ಅಲ್ಲಿಂದ ಅಲ್ಲಿಂದ ಮೇಲಿಂದ ಮೇಲಿನ ಮೇಲಿಂದ ಮೇಲೆ ಒಂದು ರೀತಿ ಎಲ್ಲ ಥರದ್ದು ಒಂದು ಒಂದು ಎಕ್ಸ್ಪೋಷರ್ ಸಿಕ್ತು ಆಮೇಲೆ ಸಪ್ರೇಟ್ ಮನೆ ಮಾಡಿಕೊಂಡೆ ಅದು ಮಾಡಿಕೊಂಡೆ ಇದು ಮಾಡಿಕೊಂಡೆ ಆಮೇಲೆ ಇನ್ನೊಂದೇನು ಹೇಳಿದ್ರೆ ಎಂಥಂಥ ಒಳ್ಳೊಳ್ಳೆ ಪಿಚ್ಚರ್ಗಳು ಕೆಲಸ ಮಾಡಿದೆ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮಾಡಿದ್ದ ಪಿಚ್ಚರ್ಗಳು ಬಹಳ ಒಳ್ಳೊಳ್ಳೆ ಪಿಚ್ಚರ್ಗಳು ಮಾಡಿದ್ದೀನಿ ಏನು ಅಂತ ಹೇಳಿದ್ರೆ ನಾನು ಪ್ರಾರಂಭ ಮಾಡಿದ ನಾನು ಮಾಡಿದ್ದು ರತ್ನಮಂಜರಿ ವೀರ ಸಂಕಲ್ಪ ಅದು ಆದಮೇಲೆ ಬೇರೆ ಬೇರೆ ಪಿಚ್ಚರ್ಗಳು ಮಾಡ್ತಾ ರಾಜ್ಕುಮಾರ್ ಅವ್ರ ಜೊತೆ ನಾನು ಮೊದಲು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಕನಿಕಾ ಪರಮೇಶ್ವರಿ ಅಂದ್ಬಿಟ್ಟು ನಮ್ಮ ನಮ್ಮ ಸ್ವಂತ ಬ್ಯಾನರ್ದೇ ನಮ್ಮ ಹುಣಸೂರವ್ರದ್ದೇ ಒಂದು ಪಿಚ್ಚರ್ ಅದು ಅದರಲ್ಲಿ ರಾಜ್ಕುಮಾರು ಅವರು ಕಲ್ಪನಾ ಅವರೆಲ್ಲ ಪಾರ್ಟ್ ಮಾಡಿದರು ಅವ್ರ ಜೊತೆ ನಾನು ಕೆಲಸ ಮಾಡಿದೆ ಅದು ರಾಜ್ಕುಮಾರ್ ಜೊತೆ ನಾನು ಮೊದಲನೇ ಸಹ ನಿರ್ದೇಶಕನ ಕೆಲಸ ಮಾಡಿದ್ದು ಅಂದರೆ ಕನಿಕಾ ಪರಮೇಶ್ವರಿ ಆಮೇಲೆ ಆಮೇಲೆ ಬೇರೆ 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 ಮಾಡ್ತಾ ಬಂದೆ ಬೇಕಾಷ್ಟು ಪಿಚ್ಚರ್ ಮಾಡಿದೆ ರಾಜ್ಕುಮಾರ್ ಅವ್ರ ಜೊತೆಯೇ ನಾನು ಹನ್ನೆರಡು ಚಿತ್ರಗಳಿಗೆ ಸಹ ನಿರ್ದೇಶಕನ ಕೆಲಸ ಮಾಡಿದೆ ಆಮೇಲೆ ಸಿದ್ಧಲಿಂಗಯ್ಯ ಅವ್ರು ಇನ್ನೊಬ್ಬರು ನಮ್ಮ ಗುರುಗಳು ಅವ್ರ ಜೊತೆ ಏಳು ಸಿನಿಮಾ ಕೆಲಸ ಮಾಡಿದೆ ಇನ್ನೊಬ್ಬರು ವಿಜಯ ರೆಡ್ಡಿ ಅಂತ ರೆಡ್ಡಿ ಹೋಯ್ತ ಆಮೇಲೆ ಬರೀ ವಿಜಯ್ ಇತ್ತು ಅವ್ರ ಜೊತೆ ನಾನಿನ್ನೇ ಮರಳಿದಾರೆ ಕೋ ಬಾಯ್ಕುಳ್ಳ ಅಂತ ಮಾಡಿದೆ ಆಮೇಲೆ ನಮ್ಮ ಗೀತಾ ಪ್ರಿಯ ಇರ್ತಾರೆ ಅವ್ರ ಜೊತೆ ನಾನು ಭೂಪತಿ ರಂಗ ಮಾಡಿದೆ ಆಮೇಲೆ ಇದಕ್ಕಿಂತ ವಿಭಿನ್ನವಾದ ನಿರ್ದೇಶಕರು ಅಂತ ಹೇಳಿದ್ರೆ ಕೆ ಎಸ್ ಆರ್ ದಾಸ್ ಅವರು ಇವರುಗಳೆಲ್ಲ ಪಾಪ ಭಾವಾತ್ಮಕವಾದ್ದು ಆಮೇಲೆ ಒಂದು ಮನೋಜ್ಞವಾಗಿ ಪಿಚ್ಚ ಆ ಥರ ಮಾಡೋದು ಕೆ ಎಸ್ ಆರ್ ದಾಸ್ ಹಾಗೆಲ್ಲ ಡ್ರ್ಯುಮ್ ಡ್ರಶ್ಯುಮ್ ಹಡಿ ಬಡಿ ಅದು ಮಾಡಿ ಆ ಥರ ಪಿಚ್ಚರು ಫುಲ್ ಆಫ್ ಆ್ಯಕ್ಷನ್ಸ್ ಪಿಚ್ಚರು ಅವ್ರ ಜೊತೆ ಒಂದು ಪಿಚ್ಚರ್ ಮಾಡಿದೆ ಆ ಪಿಚ್ಚರ್ಲಿ ಮಾಡಿದ್ದೇ ಒಂದು ದೊಡ್ಡ ಅನುಭವ ನನಗೆ ಸಿಕ್ತು ಇದುವರೆಗೂ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ ಅದೆಲ್ಲ ಮಾಡ್ತಾಯಿದ್ದೆ ಆಮೇಲೆ ಅದಕ್ಕೆಲ್ಲ ಏನೋದು ಡೈರೆಕ್ಟ್ರು ಇರೋರು ಸೊ ಏನಿದ್ರು ಮುಂಚೂಣಿಯಲ್ಲಿ ಡೈರೆಕ್ಟ್ರ್ ಇರೋರು ಸೊ ಆ ಥರದ್ರಲ್ಲಿ ನಾನು ಭೂ ಮಗ ಅಯ್ಯು ವರ್ಕ್ ಮಾಡಿದ್ದೀನಿ ಭಕ್ತ ಕುಂಬಾರ ಮಾಡಿದ್ದೇನೆ ಬಬ್ರುಹಾನ ಮಾಡಿದ್ದೇನೆ ಇದೆಲ್ಲ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದೀನಿ ನಾನಿನ್ನ ಮರೆಯಲ್ಲಾರೆ ಎಕ್ಸ್ಟ್ರಾರ್ನರಿ ಫಿಲಮ್ ಅದು ಸೊ ಇಷ್ಟು ಸಿನಿಮಾಗಳು ಮಾಡಿದ್ದೆ ಸೊ ಅದೊಂಥರ ಒಂಥರ ಅನುಭವ ಥರ ಇತ್ತು ಆದರೆ ಅದು ಏನೇ ಮಾಡಿದ್ರು ಕೂಡ ಡೈರೆಕ್ಷನ್ ಅಂತ ಹೇಳಿದ್ರೆ ಯಾರು ಡೈರೆಕ್ಟ್ ಮಾಡಿರ್ತಾರೋ ಅವ್ರಿಗೆ ಹೆಸರು ಬರುತ್ತೆ ಬರ್ತು ಯಾರು ಅಸೋಸಿಯೇಟ್ ಡೈರೆಕ್ಟರ್ ಅಂತ ದುರ್ಬಿನ್ ಹಾಕೊಂಡು ಹುಡುಕ್ತಾರೆ ಏನಿಲ್ಲ ಬಟ್ ನನಗೇನು ಒಂದು ಅವಕಾಶ ಸಿಕ್ತು ಅಂದರೆ ಆ ಕೌಬಾಯ ಕುಳ್ಳದಲ್ಲಿ ಐ ಸಾರಿ ಕ ಈ ಕಳ್ಳ ಕುಳ್ಳದಲ್ಲಿ ಹದಿನೈದು ದಿವಸ ಡೈರೆಕ್ಟ್ರು ಇಲ್ಲ ಕೆ ಎಸ್ ಆರ್ ದಾಸ್ ಅವರು ಅವ್ರು ಬಹಳ ಬ್ಯುಸಿಯಾದ ಡೈರೆಕ್ಟ್ರು ತೆಲಗಲ್ಲಿ ಅವತ್ತೊಂದು ದಿವಸ ಆ ಮಹೇಶ್ ಬಾಬು ಇದ್ದಾರಲ್ಲ ಅವರ ತಂದೆ ಕೃಷ್ಣ ಆ ಕೃಷ್ಣನ್ನು ಎಲ್ಲ ಪಿಚ್ಚರ್ ಹೆಚ್ಚು ಕಮ್ಮಿ ಡೈರೆಕ್ಟ್ ಮಾಡಿದ್ದಾರೆ ಅವರು ಯಾಕೆಲ್ಲ ಕೌಬಾ ಪಿಚ್ಚರ್ಗಳಿಗೆ ಇವರೇನೇ ಮೋಸಗಾಡ್ಲಿಕ್ಕು ಮೋಸಗಾಡ್ಲು ಆ ದೊಂಗಲ ಪಂಗಲ ಆ ಪೊಂಗಲ ಏನಿದೆ ಆ ಥರದಕ್ಕೆಲ್ಲ ಹಲವಾರು ಚಿತ್ರಗಳು ತೆಲಗಲ್ಲಿ ಡೈರೆಕ್ಟ್ ಮಾಡಿದ್ರು ಡೈರೆಕ್ಟ್ರು ನಮ್ಮ ಕೆ ಎಸ್ ಆರ್ ದಾಸ್ ಅವರು ಅವ್ರು ಅಲ್ಲಿ ಶೂ ತೆಲುಗು ಅಂದ್ಬಿಟ್ಟು ಇಲ್ಲ ಹದಿನೈದು ದಿವಸ ನಮ್ಮದು ಬ್ಯಾಚ್ ಇತ್ತು ಒಂದು ಶೂಟಿಂಗ್ಗೆ ಶೆಡ್ಯೂಲೇ ಇತ್ತು ಅದು ಬರೋಕ್ಕಾಗಲ್ಲ ಅಂದರು ಸೊ ಬರೋಕ್ಕಾಗಲ್ಲ ಅಂದರೆ ಎಲ್ಲನೂ ಸೆಟ್ ಆಗೋಗ್ಬಿಟ್ಟಿದೆ ಸೊ ಏನು ಮಾಡೋದು ಸರಿ ದ್ವಾರಕೇಶ್ ಹೇಳೋದು ಏನು ಮಾಡೋದು ಅಂತ ಡೈರೆಕ್ಟ್ ಹೇಳಿದ್ರು ಭಾರ್ಗವನ್ನೇ ಇಟ್ಕೊಂಡು ಮಾಡ್ಬಿಡಿ ಅಂದರು ಆಮೇಲೆ ದ್ವಾರಕೇಶ್ ಹ್ಞೂ ಅಂದರು ಹಾಗೆ ಗೊತ್ತು ನಾನು ಮಾಡ್ತೀನಿ ಅಂತ ಬಟ್ ನನ್ನ ನಾನು ನಾನು ಕರ್ಕೊಂಡೋದ್ರು ಡೈರೆಕ್ಟ್ರ ಹತ್ರ ನಾನು ಹೇಳ್ದೆ ಸರ್ ನಾನು ಮಾಡಲ್ಲ ಸರ್ ಅಂತ ಎತ್ಕೊತಾನೆ ಯಾಕೆಂದರೆ ನಾನು ಒಂಥರ ಸೆಂಟಿಮೆಂಟಲ್ ಫೆಲೋ ನಾನು ಬರೀ ಭಾವನಾತ್ಮಕವಾಗಿ ಗೊತ್ತಿರೋದು ನನಗೆ ನೀವು ಆ್ಯಕ್ಷನ್ ಡೈರೆಕ್ಟ್ರು ಅವ್ರದ್ದಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ ಕ್ಯಾಮ್ರಾ ಯಾವಾಗಲೂ ಸ್ಟಡಿಯಾಗಿ ನಿಲ್ಲೋದೇ ಇಲ್ಲ ಕ್ಯಾಮ್ರಾ ಆಲ್ವೇಸ್ ಮೂವಿಂಗ್ ಇಲ್ಲ ಟ್ರಾಲಿ ಕ್ರೇನು ಏನಾರೂ ಒಂದಿರುತ್ತೆ ಶಾರ್ಟ್ಗಳು ತುಂಬೋ ಹೊತ್ತು ಇಡೋದೇ ಇಲ್ಲ ನಮ್ಮ ಡೈರೆಕ್ಟ್ರ್ ಅವರು ಆ ಥರ ಆ ಥರ ಫಾಸ್ಟ್ ನೆರೇಷನ್ ಅವರು ಆ ಪಿಕ್ಚರೂ ಹಾಗೆ ಇದೆ ನಾವು ಮಾಡಲ್ಲ ಅಂದರೆ ಇಲ್ಲ ಇಲ್ಲಲ್ಲ ಬೇರೆ ಯಾರು ಮಾಡಿದ್ರು ಆಗಲ್ಲ ಯಾಕೆಂದರೆ ಕತೆ ಬೇರೆ ಯಾರಿಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ನಿನಗೊಬ್ಬನಿಗೆ ಕತೆ ಗೊತ್ತಿರೋದು ಕತೆ ಗೊತ್ತಿರೋದನ್ನ ನೀನು ಕತೆ ಬಿಡು ನೀನು ಹೆಂಗೆ ಬೇಕೋ ಮಾಡು ನಾ ಏನು ಹೇಳಲ್ಲ ಅಂದರು ಹೊಲ ಏನು ಯಾವ ಥರ ತೆಗಿಬೇಕು ಹೇಳಿ ಅಂತ ಹೇಳಿದೆ ಇಲ್ಲಲ್ಲ ಏನು ನಾ ಏನು ಹೇಳಲ್ಲಪ್ಪ ನಿನಗೆ ಗೊತ್ತಿದೆಯಲ್ಲ ನೀ ತೀಸೈ ಅಂದರು ಸರಿ ಸರ್ ತೀಸಸ್ತಾನು ಅಂತ ಬಂದುಬಿಟ್ಟೆ ಹದಿನೈದು ದಿವಸ ಕೆಲಸ ಮಾಡಿದೆ ಹದಿನೈದು ದಿವಸ ಕೆಲಸ ಮಾಡಿ ಏನು ಕಾಂಬಿನೇಷನ್ ಭಾಳ ಚೆನ್ನಾಗಿತ್ತು ಅದರಲ್ಲಿ ವಿಷ್ಣುವರ್ಧನ್ ಇದ್ದಾರೆ ಭವಾನಿ ಇದ್ದಾರೆ ಲೀಲಾವತಿ ಇದ್ದಾರೆ ತುಗುದೀಪ ಶ್ರೀನಿವಾಸ್ ಇದ್ದಾರೆ ಆಮೇಲೆ ನಾವು ವಜ್ರಮಣಿ ಇದ್ದಾರೆ ವಿಜಯ ವಿಜಯಲಲಿತಾ ಇದ್ದಾರೆ ದೊಡ್ಡ ಸ್ಟಾರ್ ಕ್ಯಾಸ್ಟು ಹದಿನೈದು ದಿವಸದಲ್ಲಿ ಇವರೆಲ್ಲರೂ ಬರ್ತಾರೆ ಎಲ್ಲನೂ ಕೂಡ ನಾನು ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಏನು ಶೆಡ್ಯೂಲ್ ಏನಂದರೆ ಯಾವುದೇ ಪಿಕ್ಚರ್ ಮಾಡಿದ್ರು ಕೂಡ ಯಾರೇ ಡೈರೆಕ್ಟ್ರ ಇದ್ದರೂ ಕೂಡ ಶೂಟಿಂಗ್ ಶೆಡ್ಯೂಲ್ ಇದೆಯಲ್ಲ ಎಷ್ಟು ದಿವಸದಲ್ಲಿ ಮುಗಿಬೇಕು ಆಮೇಲೆ ಎಷ್ಟು ದಿವಸ ಪ್ಲ್ಯಾನು ಒಂದು ಏನೇನು ಮಾಡ್ತೀವಿ ಅನ್ನೋದೆಲ್ಲ ಕೂಡ ಒಂದೊಂದು ದಿವಸಕ್ಕೆ ಎಷ್ಟು ಸೀನ್ ತೆಗಿತೀವಿ ಎಲ್ಲನೂ ಕೂಡ ನಂದು ಟೈಮ್ ಟೇಬಲ್ ಇದ್ದಂಗೆ ಇರೋದು ನನ್ನ ನನ್ನ ನಾನು ಅಸೋಸಿಯೇಟ್ ಆಗಿದ್ದಾಗ ಪ್ರೋಗ್ರಾಮ್ ಹಾಕೋ ಆ ಪ್ರೋಗ್ರಾಮ್ ಹಾಕ್ತು ಅಂತ ಹೇಳಿದ್ರೆ ಯಾವತ್ತು ಮೊದಲನೇ ಶುರು ಆಗುತ್ತೆ ಆಮೇಲೆ ಯಾವತ್ತು ಕೊನೆ ದಿವಸ ಮುಗಿಬೇಕು ಅನ್ನೋದು ಕೂಡ ಅದನ್ನು ನಾನು ಬರಿತಿದ್ದೆ ಎಲ್ಲ ಚಿತ್ರಗಳು ಕೂಡ ನನ್ನ ಸಹ ನಿರ್ದೇಶಕನ ಚಿತ್ರಗಳು ಅಷ್ಟೇ ನಾನು ನಿರ್ದೇಶಕನಾಗಿ ಐವತ್ತು ಸಿನಿಮಾ ಮಾಡಿದ್ದೀನಿ ಎಲ್ಲ ಒಂದು ಸಿನಿಮಾ ಮಾತ್ರ ಸ್ವಲ್ಪ ಏರುಪೇರಾಗಿತ್ತೆ ಹೊರತು ಮಿಕ್ಕಿದ್ದೆಲ್ಲ ಸಿನಿಮಾನೂ ಕೂಡ ರೈಟ್ ಆ್ಯಂಡ್ ಡಾಟ್ ಯಾವತ್ತು ಶುರು ಆಗುತ್ತೆ ಯಾವತ್ತು ಪ್ರಾರಂಭ ಆಗುತ್ತೆ ಯಾವತ್ತು ತೆಂಗಿನಕಾಯಿ ಹೊಡಿತೀವಿ ಯಾವತ್ತು ಕುಂಬಳಕಾಯಿ ಹೊಡಿತೀವಿ ಅನ್ನೋದೆಲ್ಲ ಕೂಡ ನಿರ್ದಿಷ್ಟವಾಗಿರೋದು ಎಲ್ಲನೂ ಅದೇ ರೀತಿ ನಡ್ಕೊಂಬರೋದು ಆ ಹದಿನೈದು ದಿವಸ ಅದು ಕೂಡ ಹಾಗೆ ಮಾಡೋದಕ್ಕೆ ನಾನು ಹೊಸ ಹೊಸದಾಗಿ ಮಾಡ್ತಾ ಇರೋದು ಡೈರೆಕ್ಷನ್ ಮಾಡ್ತಾ ಇರೋದು ಆಮೇಲೆ ಎಲ್ಲ ಏನು ಇರೋ ನಾನು ಹೇಳಿದ್ದು ಮಾಡ್ತಾರಪ್ಪ ಎಲ್ಲವಾಪ್ಪ ಅಂತ ಅದು ಬೇರೆ ಗಾಬರಿ ದೊಡ್ಡ ದೊಡ್ಡ ಕಲಾವಿದರು ಬೇರೆ ಸರಿ ಎಲ್ಲರೂ ಅಷ್ಟೇ ಆ ಡೈರೆಕ್ಟ್ರಿದ್ದರೆ ಏನು ಬೆಲೆ ಕೊಡ್ತಾಯಿದ್ರು ಈ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟ್ ಮಾಡ್ತಾಯಿದ್ರು ಕೂಡ ಅಷ್ಟೇ ಬೆಲೆ ಕೊಟ್ಟರು ಅಷ್ಟೇ ಗೌರವ ಕೊಟ್ಟರು ನಾನು ಹೇಳಿದ್ದೆನಲ್ಲ ಅಷ್ಟೇ ಚೆನ್ನಾಗಿ ಮಾಡಿದ್ರು ಆಮೇಲೆ ಎಡಿಟಿಂಗಲ್ಲಿ ನೋಡಿ ಬನ್ನಿ ಅಂತ ಹೇಳಿ ಡೈರೆಕ್ಟರ್ ಕರೆದ್ರೆ ಇಲ್ಲ ನೀನೇ ಮಾಡಿದ್ದು ನೀ ಶೂಟಿಂಗ್ ಮಾಡಿದ್ದು ನೀ ಡೈರೆಕ್ಟ್ ಮಾಡಿ ಮಾಡಿದ್ಯಾ ನೀ ಎಡಿಟ್ ಮಾಡ್ಬಿಟ್ಟು ನಂಗೆ ತೋರಿಸ್ಬಿಡು ಅಂದರು ನಾನು ಎಡಿಟ್ ಮಾಡಿ ಅವರಿಗೆ ಮೇಲೆ ತುಂಬ ಚೆನ್ನಾಗಿದೆ ನಾನು ಇದ್ದರೂ ಕೂಡ ಇಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ನೀನು ಎಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು ಒಳ್ಳೆ ಡೈರೆಕ್ಟರ್ ಆಗ್ತೀಯಾ ಅಂತ ಅವರು ನನಗೆ ಆಶೀರ್ವಾದ ಕೊಟ್ಟರು ಅವತ್ತೊಂದು ದಿವಸನೇ ನಾನು ಡೈರೆಕ್ಟ್ರಾದೆ ಅಂದರೆ ಮೊದಲು ಫುಡ್ ಜೋರ್ಗಾಗಿದ್ದೆ ಇವತ್ತಿನ ಸಹ ಒಂದು ಹದಿನೈದು ದಿವಸದ್ದು ಡೈರೆಕ್ಟ್ರು ಟ್ರೈಯಲ್ಲೆಲ್ಲ ಅದೆ ಆ ಟ್ರಯಲಲ್ಲಿ ಅನ್ನಿಸ್ತು ಮಾಡ್ಬೋದು ನಾನು ಕೂಡ ಯಾರು ಅವಕಾಶ ಸಿಕ್ಕಿದ್ರೆ ಅಂತ ನಮ್ಮ ದ್ವಾರಕೇಶ್ ಕೌಬಾಯ್ ಕೊಳ್ಳ ಆ ಥರದ್ಮೆಲ್ಲ ಮಾಡ್ತೀಯ ಅಂತ ಕೇಳಿದ್ರು ನಾನು ಹೇಳಿದೆ ಆ ಥರದ್ದೆಲ್ಲ ಮಾಡಲ್ಲಪ್ಪ ಯಾಕೆ ಅಂತ ಹೇಳಿದ್ರೆ ಆ್ಯಕ್ಷನ್ ಸಿನಿಮಾ ಮಾಡ್ತು ಅಂದರೆ ಆ್ಯಕ್ಷನ್ ಸಿನಿಮಾ ಕಾಸಾಗುತ್ತೆ ಆಗುತ್ತೆ ಆದರೆ ಲಾ ಓಡೋದಿಲ್ಲ ಜಾಸ್ತಿ ದಿವಸ ಓಡೋಲ್ಲ ನಾಲ್ಕು ದಿವಸ ನಾಲ್ಕು ವಾರ ಮೂರು ವಾರ ಕಾಸು ಬಂದುಬಿಡುತ್ತೆ ಪ್ರೊಡ್ಯೂಸರ್ಗೆ ಅದು ಲಾಭ ಇಲ್ಲ ಒಂದು ಹೆಸ್ರು ಬರಬೇಕು ಡೈರೆಕ್ಟ್ರಿಗೆ ನನಗೆ ನನಗೆ ಆ ಥರ ಸಿನಿಮಾ ಬೇಡ ಮುಂದೆ ಯಾವ್ದಾರು ನೋಡೋಣ ಅಂತ ಯಾವತ್ತೂ ಕೇಳ್ತಾನೂ ಇರಲಿಲ್ಲ ನಾನು 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 ಇಪ್ಪತ್ತ ಎರಡೋ ಸಿನಿಮಾ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ ಯಾರ ಹತ್ರನೂ ಕೂಡ ಹೋಗಿ ನನಗೆ ಕೆಲಸ ಕೊಡಿ ಅಂತ ನಾನು ಕೇಳಿಲ್ಲ ಜಂಬದಿಂದ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ ನಾನು ಕೇಳ್ತಾ ಇರಲಿಲ್ಲ ಅದಾಗ ಅದೇ ಬರ್ತಾಯಿತ್ತು ಆ ಸಹ ನಿರ್ದೇಶಕನಾಗಿದ್ದಾಗಲೂ ಕೂಡ ಅಷ್ಟೇ ಅದೇ ರೀತಿ ನನಗೆ ಅವಕಾಶಗಳು ಸಿಗ್ತಾಯಿತ್ತು ಅದೇ ಥರ ನಿರ್ದೇಶಕನಾಗಿ ಐವತ್ತು ಸಿನಿಮಾ ಡೈ ಡೈ ಮಾಡಿದಾಗಲೂ ಕೂಡ ಅವಕಾಶಗಳು ಹಾಗೇ ಬಂದು ಕೂಡ ನಾನು ಯಾವ ನಿರ್ಮಾಪಕರ ನಿರ್ದೇ ಆಫೀಸ್ಗೂ ಹೋಗಿ ಅವಕಾಶ ಕೊಡಿ ಅಂತ ನಾನು ಕೇಳಿಲ್ಲ ಅವಕಾಶಗಳು ಬಂದು ಅವಕಾಶಗಳು ಹೇಳೋದಾದರೆ ದುರಂಕಾರ ಅಲ್ಲ ಅವಕಾಶಗಳು ನಾನು ಹುಡ್ಕೊಂಡು ಬಂತು ಓಡೋದು ಬಿಡೋದು ಅದು ಗೊತ್ತಿಲ್ಲ ಬಿಟ್ಬಿಡಿ ಅದು ಯಾರ ಕೈಲೂ ಇಲ್ಲ ಓಡೋದು ಬಿಡೋದು ಇಬ್ಬರಿಗೆ ಗೊತ್ತಿರೋದು ಒಂದು ದೇವರಿಗೆ ಇನ್ನು ಕನ್ನಡದ ಜನತೆಗೆ ಸೊ ಆ ಥರ ನನ್ನ ಐವತ್ತು ಚಿತ್ರಗಳು ಕೂಡ ಹಾಗೇ ಎಲ್ಲಾನು ಎಲ್ಲಾನು ಮುಗಿಸ್ಕೊಂಡು ಬಂದೆ ಅದೇ ರೀತಿ ಎಲ್ಲನೂ ಆಯಿತು ಇವತ್ತೊಂದು ದಿವಸ ಐವತ್ತು ಚಿತ್ರಗಳ ನಿರ್ದೇಶನವೂ ಆಗೋಯ್ತು ನನ್ನ ಮೊದಲನೇ ಚಿತ್ರ ನಾನು ಮರೆಯೋಕ್ಕಾಗೋದಿಲ್ಲ ಅದು ಭಾಗ್ಯವಂತರು ಆವತ್ತೊಂದು ದಿವಸಕ್ಕೆ ದ್ವಾರಕೇಶ್ ಅವರು ಕೇಳಿದಾಗೆಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಇವತ್ತೊಂದು ದಿವಸ ದ್ವಾರಕೇಶ್ ಒಂದು ಕಾಲ್ ಶೀಟ್ ಕೊಟ್ಟರು ದ್ವಾರ್ಕೇಶ್ ಅವರು ಮೊದಲು ಒಂದು ಸದ್ಯ ರಾಜ್ಕುಮಾರ್ದು ಮೇರ್ ಮುತ್ತಣ್ಣ ಮಾಡಿದರು ಮೇಯರ್ ಮುತ್ತಣ್ಣ ಬಂಪರ್ ಆಗಿತ್ತು ಪಿಚ್ಚರು ಎಕ್ಸ್ಟ್ರಾನರಿ ಹಿಟ್ ಫಿಲಮ್ ಒಬ್ಬ ಹಳ್ಳಿ ಒಂದು ಬರ್ತಾನೆ ಹಳ್ಳಿ ಒಂದು ಪಟ್ಟಣಕ್ಕೆ ಬರ್ತಾನೆ ಪಟ್ಟಣಕ್ಕೆ ಬಂದ ಮೇಲೆ ಅವನೇನೆ ಆಗ ಸ್ಲಮ್ಮಲ್ಲಿ ಇದ್ಕೊಂಡಿದ್ದಾನೆ ಆ ಸ್ಲಮ್ ಜನಗಳನ್ನ ಸೇರಿಸ್ಕೊಂಡಿದ್ದಾನೆ ಅವ್ರನ್ನ ಉದ್ಧಾರ ಮಾಡಿ ಕೊನೆಗೆ ಏನು ಮಾಡಿದ್ದಾನೆ ಎಲೆಕ್ಷನ್ ನಿಂತ್ಕೊಂಡು ಕಾರ್ಪೊರೇಟಾಗಿ ನಿಂತ್ಕೊಂಡು ಮೇಯರ್ ಆಗಿಬಿಡ್ತಾನೆ ಸೊ ಹಳ್ಳಿಯಿಂದ ಬಂದು ಅವನು ಮೇಯರ್ ಆಗ್ತಾನೆ ಅದು ಮೇಯರ್ ಮುತ್ತಣ್ಣ ಅದು ಆ ದಿವಸ ಅದು ಮೊದಲನೇ ಪಿಚ್ಚರ್ ಅವ್ರಿಗೆ ದ್ವಾರ್ಕೇಶ್ ಅವರು ಕಾಲ್ ಸೆಟ್ ಕೊಟ್ಟಿದ್ದು ಆ ಅಣ್ಣವರು ಆಮೇಲೆ ಭಾಳ ದಿವಸಗಳು ದ್ವಾರ್ಕೇಶ್ ಅವರು ಪ್ಯಾರ್ಟ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಅವನು ಒಳ್ಳೆಯ ವ್ಯಾಪಾರಸ್ಥ ಪುನಃ ಏನೋ ಒಂದು ಟೈಮಲ್ಲಿ ರಾಜ್ಕುಮಾರ್ ಕೊಡ್ತೀವಿ ಅಂತ ಹೇಳೋರು ಸೊ ಆ ಕತೆ ಯಾವ್ದು ಹುಡುಕೋದು ಪಡ್ಕೋದು ಅಂತ ಹಾಗೆ ಕೊನೆಗೆ ಭಾಗ್ಯವಂತರು ಅಂತ ಮಾಡಬೇಕು ಆಯಿತು ನಿರ್ದೇಶಕರು ಯಾರನ್ನಿಟ್ಕೊಳ್ಳೋಣ ಯಾರನ್ನಿಟ್ಕೊಳ್ಳೋಣ ಅಂತ ಇದ್ದರು ದ್ವಾರಕೇಶ್ ಅವ್ರು ಹೇಳಿದ್ರು ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದರೆ ನಾವು ಭಾರ್ಗವನ್ನೇ ಇಟ್ಕೋಬೋದಾ ಅಂತ ಕೇಳಿದ್ರು ಅಯ್ಯಯ್ಯೋ ಇಟ್ಕೊಳ್ಳಿ ಬೇಷ್ ಅಂತ ಹೇಳಿದ್ರು ಯಾಕೆಂದರೆ ಅವ್ರ ಜೊತೆ ನಾನು ಹಲವಾರು ಚಿತ್ರಗಳು ಕೆಲಸ ಮಾಡಿದ್ದೆ ನೋಡಿದ್ದಾರೆ ನನ್ನ ನನ್ನ ಕೆಲಸಗಳು ನೋಡಿದ್ದಾರೆ ಆಮೇಲೆ ನನ್ನ ರೀತಿ ನೋಡಿದ್ದಾರೆ ನನ್ನ ಅಡವಳಿಕೆ ನೋಡಿದ್ದಾರೆ ಸೊ ಎಲ್ಲ ನೋಡಿದ್ರಿಂದ ಅವ್ರು ಹಿಡಿಸ್ತು ಬಹುಶಃ ಇವನು ಒಳ್ಳೆ ಒಳ್ಳೆಯ ನಿರ್ದೇಶನ ಮಾಡ್ಬೋದು ಅಂದ್ಕೊಂಡು ಅವ್ರಿಗೂ ಒಂದು ನಂಬಿಕೆ ಬಂದಿದ್ದರಿಂದ ಹೂ ಅಂತ ಹೇಳಿದ್ರು ಸೊ ನನಗೆ ನೋಡಿ ಎಂಥ ಪುಣ್ಯವಂತ ನಾನು ದ್ವಾರಕೀಶ್ ಅವರ ಚಿತ್ರ ರಾಜ್ಕುಮಾರ್ ಸರೋಜಾದೇವಿ ಅವ್ರದ್ದು ನಡೆಸಿದ ಚಿತ್ರ ಅದ್ಧೂರಾದ ಚಿತ್ರ ನನ್ನ ಜೀವನದ ಮೊದಲನೇ ಚಿತ್ರ ಆ ಭಾಗ್ಯವಂತರು ಚಿತ್ರದಿಂದ ಹೇಳೋದಾಯಿತು ಅಂದರೆ ನಾನು ಭಾಗ್ಯವಂತನಾಗೆ ಅದೇ ಅಂತ ನಾನು ಹಲವಾರು ಸಂದರ್ಶನಗಳು ಹೇಳಿದ್ದೀನಿ ಇವತ್ತಿನ ಸರ್ ಕರ್ನಾಟಕ ಟಿ ಕೂಡ ಹೇಳಬೇಕಾಯ್ತು ಹೇಳಿದ್ದೀನಿ ಆ ಚಿತ್ರದಿಂದ ನಾನು ಭಾಗ್ಯವಂತನಾದೆ ಸೊ ಡೆಫಿನೆಟ್ಲಿ ಸರ್ ಈಗವಂತು ಅಂತ ಹೇಳ್ತಿದ್ವಿ ದ್ವಾರ್ಕೇಶ್ ಅವ್ರ ಬಗ್ಗೆ ಹೇಳ್ತಾ ಇದ್ವಿ ಎಂಟ್ರಿ ಕೊಟ್ಟಿದ್ದು ಹೇಗೆ ಅವರ ಪರಿಚಯ ಹೇಗೆ ಶುರುವಾಯಿತು ಯಾವಾಗಲಿಲ್ಲ ಮೊದಲೇ ಸೂಕ್ಷ್ಮವಾಗಿಯೇ ನಾನು ಹೇಳಿದ್ದೆ ದ್ವಾರ್ಕೇಶ್ ಬೇರೆ ಯಾರೂ ಅಲ್ಲ ನಮ್ಮ ಸೋದರತ್ತೆ ಮಗ ಅಂತ ಸೋದರತ್ತೆ ಮಗ ಅಂತ ಹೇಳಿದ್ರೆ ನಮ್ಮ ತಂದೆ ದ್ವಾರ್ಕೇಶ್ ತಾಯಿ ಅಣ್ಣ ತಂಗಿ ತಮ್ಮ ಹುಣಸೂರು ಸೊ ಇದನ್ನು ಒಂದು ರೀತಿ ನಮ್ಮ ಫ್ಯಾಮಿಲಿ ಇದು ದ್ವಾರಕೇಶ್ಗೆ ಏನು ಅಂತ ಹೇಳಿದ್ರೆ ಅವನು ಮೊದಲಿಂದನೂ ಕೂಡ ಒಂದು ಕಲೆಯಲ್ಲಿ ಆಸಕ್ತಿ ಇದ್ದ ವ್ಯಕ್ತಿ ಅವನು ಹುಡುಗನ ಆಗಿದ್ದಂದೂ ಕೂಡ ನಾಟಕದಲ್ಲಿ ಪಾಠ ಮಾಡುವ ಆಮೇಲೆ ದಸರಾ ಹಬ್ಬದ ಪೀರಿಯಡಲ್ಲಿ ನಾವು ಮೈಸೂರು ಅವರೇನೆ ಮತ್ತು ದಸರಾ ನಮ್ಮ ಮನೆ ಅರಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇದ್ದಿದ್ದು ಅವ್ರ ಮನೆ ದ್ವಾರಕೇಶ್ ಮನೆ ಝೂ ಗಾರ್ಡನ್ ಹತ್ರ ಇಟ್ಟಿಗೆ ಗೂಡ ಅಂತ ಕರೀತಾರೆ ಅರಮನೆಯಿಂದ ಮನೆಯಿಂದ ಅವ್ರ ಮನೆಯಿಂದ ಅರಮನೆ ಮನೆ ಲೈಟ್ಸ್ ಎಲ್ಲ ಕಾಣಿಸ್ತಾ ಇತ್ತು ಇವನಿಗೆ ಯಾವಾಗಲೂ ನಾಟಕದ ಹವ್ಯಾಸ ಅದು ಇದು ದಸರಾ ಬಂತು ಅಂತ ಹೇಳಿದ್ರೆ ಹುಲಿ ವೇಷ ಹಾಕ್ಕೊಂಬಿಡವ ಹುಲಿ ವೇಷ ಥರ ಮಾಡಿಕೊಂಡು ತಮಟೆ ಬಾರಿಸ್ಕೊಂಡು ನಾನು ತಮಟೆ ಬಡಿತಾ ಇದ್ದೆ ಬೆಂಚ್ ಬಡಿತಾ ಇದ್ದೆ ಬೆಂಚ್ ದನ್ಕ ತಕ್ಕಂತ ತಡ್ಕೊಂಡು ತಕ್ಕಂದು ಇವನು ಹುಲಿ ವೇಷ ಅಥವಾ ಹುಲಿ ವೇಷ ಆಡವ ಆಮೇಲೆ ಹುಲಿ ಏನು ಮಾಡುತ್ತೆ ಅಂತ ನೀವು ನೋಡಿರ್ಬೋದು ಆಡ್ತಾ 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 ನಿಂತ್ಕೊಂಡು ಆಡ್ತಾ ಇದ್ದು ಕೂತ್ಕೊಂಡು ಆಡುತ್ತೆ ಕೂತ್ಕೊಂಡು ಆಡ್ತಾ ಇರೋದು ಆಮೇಲೆ ಹಂಗೆ ಮಾಡ್ತಾ ಇರ್ತಾ ಹಂಗೆ ಮಲ್ಕೊಂಡು ಮಲ್ಕೊಂಡಿದ್ದೇನೆ ಬಾಯಲಿ ನಿಂಬೆಹಣ್ಣು ಕಚ್ಚಿದ್ದಾನೆ ಎತ್ತುತ್ತೆ ಇವೆಲ್ಲನೂ ಕೂಡ ಅವ್ನು ಇದ್ದ ಸೊ ಆವಾಗಿಂದ ಒಂಥರ ಕಲೆಯಲ್ಲಿ ಆಸಕ್ತಿ ಇದ್ದವನು ಅವನಿಗೆ ನಾಟಕದಲ್ಲಿ ಪಾರ್ಟ್ ಮಾಡ್ತಾ ಇದ್ದ ಅವ್ನಿಗೊಂದು ಆಸೆ ಇತ್ತು ಸಿನಿಮಾದಲ್ಲಿ ಪಾಟ್ ಮಾಡಬೇಕು ಅಂತ ಅವಾಗ ಹುಣಸೋರು ಅವ್ರು ಹೇಳಿದ್ರು ನೀನು ನೋಡು ಯಾನೇ ಆದರೂ ಕೂಡ ಒಂದು ಎಜುಕೇಷನ್ ಇರಬೇಕು ವ್ಯಾಸಂಗ ಇರಬೇಕು ಅದೇ ನಮ್ಮನ್ನು ಕಾಪಾಡೋದು ನೀನು ನಿನ್ನ ವಿದ್ಯಾಭ್ಯಾಸ ಮುಗಿಸ್ಬಿಡು ಆಮೇಲೆ ನಾನು ಅವಕಾಶ ಕೊಡ್ತೀನಿ ಅಂತ ಆಮೇಲೆ ಎಲ್ ಎಮ್ ಬಿ ಎ ಪಾಸ್ ಮಾಡ್ದೆ ಅಸೋಸಿಯೇಟ್ ಐ ಮೀನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ದೆ ಆಮೇಲೆ ಅಷ್ಟರಲ್ಲಿ ಅವರ ಅಣ್ಣ ಅವ್ರ ದೊಡ್ಡಣ್ಣ ಒಂದು ಅವನಿಗೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಶಾಪ್ ಹಾಕ್ಕೊಟ್ರು ಒಂದು ದೊಡ್ಡ ಅಂಗಡಿ ಹಾಕ್ಕೊಟ್ರು ಆದರೆ ಇವನಿಗೆ ಬೇಸಿಕ್ಕಾಗಿ ಇವನು ಪಾಠ ಮಾಡಬೇಕು ಅನ್ನೋ ಆಸೆ ಇತ್ತು ಆ ಟೈಮಲ್ಲಿ ಇವನು ಪಾ ಇವನು ಇಂಜಿನಿಯರಿಂಗು ಪಾಸ್ ಮಾಡ್ದೆ ನಮ್ಮ ಚಿಕ್ಕಪ್ಪ ಅವರು ಇನ್ನೊಂದು ಸಿನಿಮಾ ಶುರು ಮಾಡಿದ್ರು ವೀರ ಸಂಕಲ್ಪ ಅಂತ ಸೊ ವೀರ ಅಲ್ಲಿ ಒಂದು ಅವ್ರಿಗೂ ಅವ್ನಿಗೆ ಕೇಳಿದ ಅವನಿಗೆ ಅವ್ನಿಗೆ ಅವನಿಗೆ ಅವಕಾಶ ಕೊಟ್ಟು ಅವನು ರಾಜನ ಮಗನಾಗಿ ಮಾಡಿದ್ದಾನೆ ಯುವರಾಜ ಆಮೇಲೆ ಒಂಥರ ಪೆಕರ್ ಪೆಕರಾಗಿ ಪೆಚ್ ಪೆಚ್ಚಾಗಿ ಪಾರ್ಟ್ ಮಾಡಿದಾನೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ ಅದು ಅವನ ಮೊದಲನೇ ಚಿತ್ರ ಹಾಗೆ ಬೆಳೆದ ಅವನು ಆ ಚಿತ್ರ ಒಂದು ಚಿತ್ರ ಪಾರ್ಟ್ ಮಾಡ್ದ ಆಮೇಲೆ ಸತ್ಯ ಹರಿಶ್ಚಂದ್ರ ಹೀಗೆ ಪಿಚ್ಚರ್ ಮೇಲೆ ಪಿಚ್ಚರ್ಗಳಲ್ಲಿ ಬರೋಕ್ಕೆ ಶುರು ಆಯಿತು ಒಬ್ಬ ದೊಡ್ಡ ಕಾಮಿಡಿ ಆರ್ಟಿಸ್ಟ್ ಥರ ಆಯಿತು ನರಸಿಂಹರಾಜಣ್ಣ ಇದ್ದರು ಬಾಲಣ್ಣ ಇದ್ದರು ಇವ್ರ ಜೊತೆ ಇವನೋ ಪಾರ್ಟ್ ಮಾಡ್ತಾ ಇದ್ದ ರಾಜ್ಕುಮಾರ್ ಜೊತೆ ಹಲವಾರು ಚಿತ್ರಗಳು ಮಾಡಿದ್ದಾನೆ ಒಳ್ಳೆ ಹೆಸರು ಮಾಡ್ದ ಆಮೇಲೆ ಅವನು ಮೇಲಿಂದ ಮೇಲೆ ಮೇಲಿಂದ ಅವನು ಏನಾದರೂ ಒಂದೊಂದು ಮಾಡಬೇಕು ಅನ್ನೋದೇನೇ ಅವನ ಆಸೆ ಆಯಿತು ಕಲಾವಿದ ಆದ ಕಲಾವಿದ ಆದ ಯಾಕೆ ನಾನು ನಿರ್ಮಾಪಕನಾಗಬಾರ್ದು ಅಂತ ಮಮತೆಯ ಬಂಧನ ಅಂಥದ್ದು ಒಂದು ಚಿತ್ರ ನಿರ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದೆ ಆಮೇಲೆ ಕೌಬಾಯಿ ಕುಳ್ಳ ಕುಳ್ಳ ಏಜೆಂಟ್ ಅಂತ ಮಾಡ್ದ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಶೀಲ ಆ ಒಂದು ಯದ್ವಾ ತದ್ವಾ ಅವನ ಅಡ್ವೆಂಚರಸ್ ಫೆಲೋ ದ್ವಾರಕೇಶ್ ಮಾತ್ರ ಐವತ್ತು ಸಿನಿಮಾಗಳು ಮಾಡಿದ್ದಾರೆ ವಿಷ್ಣುವರ್ಧನ್ ಜೊತೆ ಬೇಕಾದಷ್ಟು ಚಿತ್ರಗಳು ಮಾಡಿದ್ದಾರೆ ಆಫ್ರಿಕಾದಲ್ಲಿ ಹೋಗಿ ಇದು ಮಾಡಿದ್ದಾರೆ ಇನ್ಯಾರೂ ಕೂಡ ಹೋಗಿ ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿಲ್ಲ ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿದ್ದು ಏಕೈಕ ವ್ಯಕ್ತಿ ಅಂದರೆ ದ್ವಾರ್ಕೇಶ್ ಒಬ್ಬರೇ ಬಪ್ಪಿಲ್ ಹೆವ್ರನ್ನ ಕರ್ಕೊಂಡು ಹೋಗಿದ್ದಾನೆ ಲಂಡನ್ನಲ್ಲಿ ರೆಕಾರ್ಡಿಂಗ್ ಮಾಡಿದ್ರು ಸೊ ಅವನು ವಿಪರೀತ ಮುಂದೆ ಹೋಗೋದು ಏನೇನೋ ಮಾಡಬೇಕು ಏನೇನೋ ಮಾಡಬೇಕು ಏನೇನೋ ಮಾಡಬೇಕು ಅಂತ ಮಾಡಬೇಕು ಅನ್ನೋ ಚಾಳಿ ಇರೋ ವ್ಯಕ್ತಿ ಆ ದ್ವಾರಕೇಶ್ ಅವರು ಆಮೇಲೆ ಏನು ಮಾಡೋಕ್ಕಾಗುತ್ತೆ ಮಾಡ್ತಾ ಮಾಡ್ತಾ ಇದ್ದಂಗೆ ಏನು ಯಾವಾಗಲೂ ನಮ್ಮ ಕೈ ಮಾಡಿದ್ದೆಲ್ಲನೇ ಜನ ಒಪ್ಕೋತಾ ಇರ್ತಾರ ಏನೋ ಮಾಡೋಕ್ಕಾಗಲ್ಲ ಸೋಲು ಗೆಲುವು ಎಲ್ರಿಗೂ ಇದ್ದೇ ಇರುತ್ತೆ ದ್ವಾರಕೀಶ್ಗೂ ಇದ್ದಿದ್ದೆ ನನಗೂ ಇದ್ದಿದ್ದೆ ಸೋ ಆ ಥರದಲ್ಲೂ ಕೂಡ ಸೋಲು ಮೇಲು ಮೆಟ್ಲು ಎಲ್ಲ ಎಲ್ಲ ನೋಡಿ ಆಮೇಲೆ ಕೊನೆಗೆ ಆಪ್ತ ಮಿತ್ರ ಅಂತ ಒಂದು ಮಾಡಿದ ಸೂಪರ್ ಡೂಪರ್ ಆಗೋಯ್ತು ಆಪ್ತ ಮಿತ್ರ ಈಗಲೂ ಅವನ ಮಗ ಪಿಚ್ಚರ್ ಮಾಡ್ಕೊಂಡೇ ಇದ್ದಾನೆ ಅವನು ಮ ಏನು ಮಾಡ್ತಾಯಿಲ್ಲ ಇಲ್ಲ ಈಗ ಅವನ ಮಗ ಯೋಗೇಶ್ ಇದ್ದರು ಅವನು ಪಿಚ್ಚರ್ ಮಾಡ್ತಾಯಿದ್ದಾನೆ ಅವನು ಅಷ್ಟೊಂದು ಪಿಚ್ಚರ್ಗಳು ಮಾಡ್ದ ಆಯ್ತಂಗೆ ಐವತ್ತು ಪಿಚ್ಚರ್ಗಳ ಮೇಲೆ ಅವರು ತಯಾರಿಕೆ ಮಾಡಿದ್ರು ಹೀಗೆ ಅವ್ರ ಗರಡಿಲೇ ಬೆಳೆದು ಬಂದ ನಾನು ನಾನು ಕೂಡ ಐವತ್ತು ಪಿಕ್ಚರ್ ಡೈರೆಕ್ಟ್ ಮಾಡಿದ್ದೀನಿ ಒಂದು ಏಳು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಅದರಲ್ಲಿ ಒಂದು ಐದು ಸಿನಿಮಾ ಯಶಸ್ವಿ ಆಯಿತು ಆರು ಏಳು ಸಿನಿಮಾ ಯಶಸ್ವಿ ಆಗಲಿಲ್ಲ ಆಮೇಲೆ ನನ್ನ ಮೂಲಧನ ಏನಿತ್ತೋ ಅದು ಎರಡು ಚಿತ್ರಗಳಲ್ಲಿ ಅದು ಹೋಯಿತು ಅದ್ರ ಬಗ್ಗೆ ಫೀಲಿಂಗ್ ಏನಿಲ್ಲ ಅಂತ ಹೇಳಿದ್ರೆ ಯಾವುದೂ ಕೂಡ ನಾನು ಮನೆ ಮಾರಿದ್ದಲ್ಲ ಮಠ ಮಾರಿದ್ದಲ್ಲ ಗದ್ದೆ ಮಾರಿದ್ದಲ್ಲ ಗದ್ದೆ ಅಡೆ ಇಟ್ಟಿದ್ದಲ್ಲ ಏನೂ ಅಲ್ಲ ಎಂತಿದ್ದೇನೂ ಇಲ್ಲ ಎಲ್ಲ ನಾವೇನು ಸಂಪಾದನೆ ಮಾಡಿದ್ದು ಅದೇನೇ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡಿದ್ನೋ ಆ ದುಡ್ಡನ್ನು ಸಿನಿಮಾದೆಲ್ಲ ಕಳೆದೆ ಅದರಿಂದ ನನಗೇನು ಬೇಜಾರು ಇಲ್ಲ ಏನೂ ಇಲ್ಲ ನಮ್ಮ ನಮ್ಮೆಂಟಿ ಹೇಳಿದ್ಲು ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಡಿ ನೀವು ಹಾಗೇನೆ ಸಿನಿಮಾ ಡೈರೆಕ್ಟ್ ಮಾಡ್ಕೊಂಡಿರಿ ಸಾಕು ನೀವು ಪ್ರೊಡಕ್ಷನ್ ಮಾಡ್ತೀನಿದ್ರೆ ಬೇಡ ಅಂತ ನಾವು ಹೇಳೋಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂದರು ಆವತ್ತಿನ ಸಹ ನಾನು ಸ್ವಲ್ಪ ಯೋಚನೆ ಮಾಡಿದೆ ಕಾರಣ ಏನು ಅಂದರೆ ನನಗೆ ಮೂರು ಜನ ಹೆಣ್ಣುಮಕ್ಳು ಮೂರು ಜನ ಹೆಣ್ಮಕ್ಳು ಕೂಡ ಒಬ್ಬೊಬ್ಬರು ಓದ್ತಾ ಇದ್ದಾರೆ ಸೊ ಓದ್ತಾ ಈ ಥರ ಇರೋ ಹೆಣ್ಣುಮಕ್ಳುಗಳೇ ಅಕಸ್ಮಾತ್ ನಾನು ಏನೋ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿ ಅದು ಏ ಆರು ಏಳು ಥರ ಕುಂಟುಬಿಟ್ರೆ ಸೊ ಈಗಿರೋ ಮನೆಯೇ ನಾನು ಮಾರಬೇಕಾಗುತ್ತೆ ಇಲ್ಲ ಕೊಟ್ಬಿಟ್ ಕೊಟ್ಬಿಟ್ಬು ನಾನು ಹೊರಗಡೆ ಬರಬೇಕಾಗತ್ತೆ ಪ್ಲ್ಯಾಟ್ಫಾರಮ್ ಬರಬೇಕಾಗತ್ತೆ ಸೊ ನನ್ನ ನನ್ನ ಸಂಸಾರ ನನ್ನ ಮೂರು ಹೆಣ್ಣುಮಕ್ಕಳ ಸ್ಥಿತಿ ಚಿಂತಾಜನಕವಾಗಿಬಿಡುತ್ತೆ ಅಂದ್ಬಿಟ್ಟು ಮೂರು ದಿವಸ ಟೈಮ್ ತೊಗೊಂಡೆ ನನ್ನ ಹೆಂಡತಿ ಹತ್ರ ಸರಿ ಅಂತ ಹೇಳಿದ್ಲು ನಮ್ಮ ಪಾರ್ಟ್ನರ್ ಒಬ್ಬರು ನನಗೆ ನನಗೆ ಕಂಪನಿಗೆ ಪಾರ್ಟ್ನರ್ ಒಬ್ಬರು ಅತ್ಯುತ್ತಮವಾದ ಛಾಯಾಗ್ರಾಹಕರು ದಿ ವಿ ರಾಜಾರಾಮ್ ಅಂತ ಇವತ್ತು ನಾವು ನೆನೆಸ್ಕೋಬೇಕು ಅವ್ರಿಗೆ ನಮಸ್ಕಾರ ಮಾಡಬೇಕು ಅವರು ಇಲ್ಲ ಅವರು ಜೊತೆ ನಾನು ಇಪ್ಪತ್ತು ಇಪ್ಪತ್ತೆರಡು ಚಿತ್ರ ಇಪ್ಪತ್ತೈದು ಚಿತ್ರಗಳಿಗೆ ನನಗೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ನನ್ನ ಮೊದಲನೇ ಚಿತ್ರಕ್ಕೂ ಅವರೇ ನನ್ನ ಏಳು ಸಿನಿಮಾಕ್ಕೂ ಅವರು ಆಗಿದ್ದರು ಅವರು ಹೇಳಿದ್ರು ನೋಡಿ ಮಾಡಬೇಕು ಅಂದರೆ ನಾನು ಮಾಡಿ ನಮಗೂ ಬೇಡ ಅಂತ ಅನ್ಸುತ್ತೆ ನೋಡಿ ಅಂದರು ನಾನು ಯೋಚನೆ ಮಾಡಿದೆ ಮೂರು ದಿವಸ ಟೈಮ್ ಕೊಡಿ ಅಣ್ಣ ಅಂದೆ ನಾನು ಅವ್ರನ್ನ ಅಣ್ಣ ಅಣ್ಣ ಅಂತ ಕರಿತಾಯಿದ್ದು ಮೂರು ದಿವಸ ಯೋಚನೆ ಮಾಡಿದೆ ನಾನು ಎಂಟಿ ಹೇಳಿದ್ದು ನೀವು ಡೈರೆಕ್ಷನ್ ಮಾಡ್ಕೊಂಡಿರಿ ಪ್ರೊಡಕ್ಷನ್ ಮಾಡಬೇಡಿ ಅಂದರು ಯೋಚನೆ ಮಾಡಿದೆ ಮೂರು ದಿವಸ ನೀವು ನಂಬರ್ ನಂಬಿ ಬಿಟ್ಟರೆ ಬಿಡಿ ಮೂವತ್ತೋ ಮೂವತ್ತೈದು ಲಕ್ಷ ರೂಪಾಯಿ ಹೋಯಿತು ಅವತ್ತನೇ ದಿವಸಕ್ಕೆ ಮಲಗಿದ್ರೆ ಕ್ಲೀನಾಗಿ ನಿದ್ದೆ ಮಾಡಿಡ್ತಾಯಿದ್ದೆ ಮಲಗೋವರೆಗೂ ಯೋಚನೆ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಕಣ್ಣು ಮುಚ್ಕೊಂಡು ನಿದ್ದೆ ಬಂತು ನಿದ್ರಾ ದೇವಿ ಆಲಿಂಗನ ಮಾಡಿದ್ಲು ಅಂತ ಹೇಳಿದ್ರೆ ಈ ಮೂವತ್ತು ಲಕ್ಷ ಅನ್ನೋದು ಬರ್ತಾ ಇರಲಿಲ್ಲ ಆಮೇಲೆ ಏನೂ ಇರಲಿಲ್ಲ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ ಇವತ್ತು ಅಷ್ಟೇ ಮಲಗದೆ ಅಂದರೆ ಊಟ ಮಾಡಿ ಮಲಗೆ ಸ್ವಲ್ಪ ಹೊತ್ತು ಹತ್ತುವರೆ ಹತ್ತು ಮುಖ ಹತ್ತು ಮುಖಾಲು ಮಲ್ಕೋತೀನಿ ಮಲಗಿಬಿಡ್ತು ಅಂದರೆ ನಿದ್ದೆ ಮಾಡಿದೆ ಸೊ ಆವಾಗ ಅಷ್ಟು ಹೋದರೂ ಕೂಡ ಏನು ಯೋಚನೆ ಇರಲಿಲ್ಲ ಕೊಟ್ಟಲು ಸರಸ್ವತಿ ಕೊಟ್ಟಲು ಲಕ್ಷ್ಮೀ ಬಂದಲು ಹೋದಲು ಯಾಕೆ ಯೋಚನೆ ಮಾಡಬೇಕು ಅಂದ್ಬಿಟ್ಟು ಡೈರೆಕ್ಷನ್ನೇ ಕಂಟಿನ್ಯೂ ಮಾಡಿದೆ ಒಳ್ಳೊಳ್ಳೆ ಚಿತ್ರಗಳು ಮಾಡಿದೆ ನಾನು ಡೈರೆಕ್ಷನ್ಲೂ ಕೂಡ ಒಳ್ಳೊಳ್ಳೆ ಚಿತ್ರಗಳಾಗಿದೆ ನಿಮಗೆಲ್ಲ ಗೊತ್ತಿದೆ ಪುನಃ ನೆ ಹೇಳಕ್ಕೆ ಏನು ಇಷ್ಟಪಡಲ್ಲ ಬಟ್ ಐವತ್ತನೇ ಚಿತ್ರದ ಬಗ್ಗೆ ನಾನು ಹೇಳಲೇಬೇಕು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ನನಗೆ ನೋವು ಕೊಟ್ಟ ಚಿತ್ರ ಅದು ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಎಲ್ಲ ಹೇಳ್ಬಿಟ್ರೆ ನೀವೇನು ಕೇಳೋಕ್ಕೇನಿರಲ್ಲ ಸೊ ಇಷ್ಟು ಮಾಡ್ಕೊಂಬಂದ್ರೆ ನನಗೆ ಐವತ್ತನೇ ಚಿತ್ರ ಒಂದು ನಾನು ಹೇಳಿದೆ ಯಾರ ಹತ್ರನೂ ನಾನು ಕೇಳಲ್ಲ ಯಾರ ಹತ್ರನೂ ಇದು ಮಾಡಲ್ಲ ಅಂತ ಸೊ ಇದೊಂದು ಐವತ್ತು ಚಿತ್ರ ಐವತ್ತೈದು ಚಿತ್ರ ನನಗೆ ಹಾಗೆ ಬಂದಿತ್ತು ನಮ್ಮ ಎಮ್ ಎಸ್ ರಾಮ್ರ ಮಕ್ಕಳು ಪಟ್ವಾಭಿ ರಾಮ್ ಅಂತಿದ್ದಾರೆ ಅವರು ಪಿಚ್ಚರ್ ಪ ಪ್ರೊಡ್ಯೂಸ್ ಮಾಡಬೇಕು ಅಂದ್ಬಿಟ್ಟು ನೋಡ್ತಾ ಇದ್ದರು ಶಿವಣ್ಣನ ಹೊಸ ಅವರು ಮನೆಗೆ ಹೋದರು ಶಿವಣ್ಣ ಮಾಡಿ ನೀವು ಮಾಡ್ತೀನಿ ಇದ್ರೆ ಬೇಡ ಅಂತೀವಂತ ಶಿವಣ್ಣ ಅವರು ಅಂದರು ಅಣ್ಣ ಅವ್ರನ್ನ ಒಪ್ಕೊಂಡ್ರು ಪಾರವತಮ್ಮ ವಾರದಪ್ಪ ಅವರೆಲ್ಲ ಅವಾಗಿದ್ರು ಸೊ ಒಪ್ಕೊಂಡ್ರು ಯಾರು ಡೈರೆಕ್ಟ್ರು ಅಂತ ಹೇಳಿದಾಗ ನಾನು ಹೇಳಿದ್ದೆ ಮೊದಲೇನೆ ನಮ್ಮ ಪ್ರೊಡ್ಯೂಸರ್ಗೆ ನನ್ನ ಹೆಸರು ನೀವು ದಯವಿಟ್ಟು ಹೇಳಬೇಡಿ ಯಾಕೆಂದರೆ ನಾನು ಎರಡು ಚಿತ್ರ ರಾಜ್ಕುಮಾರ್ ಕಾಂಪೌಂಡಲ್ಲಿ ಮಾಡಿದ್ಮೇಲೆ ನಾನು ಆಮೇಲೆ ಆ ಕಾಂಪೌಂಡಲ್ಲಿ ಮಾಡಿಲ್ಲ ಪಿಚ್ಚರು ಅದಕ್ಕೆ ಕಾಂಪೌಂಡ್ ಅಂತಲೇ ಹೇಳೋದು ದೊಡ್ಡ ಕಾಂಪೌಂಡ್ ಅಂತಲೇ ಹೇಳೋದು ದೊಡ್ಡ ಮನೆ ಅಂತಲೇ ಹೇಳೋದು ಸೊ ನಾ ಮಾಡಿದ್ದು ಒಂದು ಭಾಗ್ಯವಂತರು ಒಂದು ಒಲವು ಗೆಲುವು ಆಮೇಲೆ ನಾನು ವಿಷ್ಣುವರ್ಧನ್ ಜೊತೆ ಇಪ್ಪತ್ತಿಪ್ಪತ್ತೆರಡು ಸಿನಿಮಾ ನಾನು ವಿಷ್ಣುವರ್ಧನ್ ಜೊತೆ ಮಾಡಿಬಿಟ್ಟೆ ನಾನು ವಿಷ್ಣುವರ್ಧನ್ ಡೈರೆಕ್ಟರ್ ಅಂತ ಒಂದು ಹೆಸರು ಬಂದಾಗೋಗಿದ್ದೆ ಏ ಅದಕ್ಕೋಸ್ಕರ ಹೇಳಬೇಡಿ ನೀವು ಅಂತ ಹೇಳಿದ್ದೆ ಅವರು ಅಲ್ಲಿ ಹೋದಾಗ ಡೈರೆಕ್ಟ್ರ್ ಯಾರು ಅದು ಇದು ಅಂತ ಬಂದಾಗ ಆ ಹೆಸರು ಈ ಹೆಸರು ಎಲ್ಲ ಬಂತ ಬಂದೆಲ್ಲ ಆಯಿತು ಕೊನೆಗೆ ಯಾವ ಹೆಸರು ಕೂಡ ಒಂದು ರಾಜ್ಕುಮಾರ್ ಸಾರ್ಗಾಗಲಿ ಆಗಲಿ ಅಕ್ಕನಿಗೆ ಅಕ್ಕ ಅವ್ರಿಗಾಗಲಿ ಬ ಹೊಳಿಲಿಲ್ಲ ಏನಿಲ್ಲ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಇನ್ನೊಬ್ಬ ಡೈರೆಕ್ಟ್ರ್ ಇದ್ದಾರೆ ನಿಮ್ಗೆ ಹೆಂಗೋಗಿ ಗೊತ್ತಿಲ್ಲ ನನಗೆ ಅಂದರು ಹೇಳಿ 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 ಅದಕ್ಕೆ ಯಾಕೆ ಗೋಚ ಅಂದರು ಹೀಗೆ ಬಾರ್ಗ ಅಂದರು ಅಯ್ಯೋ ಅಯ್ಯೋ ಏನು ಯೋಚನೆ ಇಟ್ಕೊಡಿ ಇಟ್ಕೊಳ್ಳಿ ಅವ್ರಿಗೆ ಗೊತ್ತು ಹುಣಸೂರು ಮೂರ್ತಿ ಗರಡಿಲಿ ಬಂದವರು ಮೂರ್ತಿಗಳ ಮಗ ಅವ್ರಿಗೆ ಈ ಥರ ಚಿತ್ರಗಳೆಲ್ಲ ಪೌರ ಚಾರಿತ್ರಿಕ ಪೌರಾಣಿಕ ಈ ಥರ ಮಾಡಿದ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರು ಕೆಲಸ ಮಾಡ್ತಾರೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಸೊ ಅವಕಾಶ ನನಗೆ ಸಿಕ್ತು ಅಚ್ಚಕಟ್ಟಾಗಿ ಮಾಡಿದೆ ಆಮೇಲೆ ಓಡೋದು ಬಿಡೋದು ಅವೆಲ್ಲ ಇಲ್ಲ ನೀವು ಎಲ್ಲಿವರೆಗೂ ಚಿತ್ರ ತೆಗಿತೀರ ಚಿತ್ರ ಅಚ್ಚಕಟ್ಟಾಗಿ ತೆಗೀತೀರ ನಿಮ್ಮ ಕ ನಿಮ್ಮ ಕರ್ತವ್ಯಕ್ಕೆ ನೀವು ಲೋಪ ತರದೇನೆ ನೀವು ಕೆಲಸ ಮಾಡಿದರೆ ಅದೆಲ್ಲ ಮಾಡಿದೆ ನಾನು ಆಯಿತು ಫಸ್ಟ್ ಪ್ರಿಂಟ್ ಬಂತು ನೋಡಿದ್ರು ಎಲ್ಲ ನೋಡಿದವರೆಲ್ಲ ಓನ್ರು ಓಹ್ ಏನು ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ ಅದು ರಾಜ್ಕುಮಾರ್ ಫ್ಯಾಮ್ಲಿ ಎಲ್ಲರೂ ಹೊಗಳೇ ಇಟ್ಬಿಟ್ರು ನನ್ನ ಓಹೋ ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸ್ಬಿಟ್ರು ಎಲ್ಲರೂ ಪಿಚ್ಚರ್ ರಿಲೀಸ್ ಆಯಿತು ಯಾನೂ ಇಲ್ಲವೇ ಇಲ್ಲ ಜನವೇ ಬರಲಿಲ್ಲ ಅಂದರೆ ಒಂದು ಸ ಏನೋ ಬಂದ್ರೇನೋ ಬರಬೇಕು ಜನವೇ ಬರಲಿಲ್ಲ ಪಿಚ್ಚರ್ ಏನು ಏನು ನಿರೀಕ್ಷೆ ಮಾಡಿದ್ದು ಆ ನಿರೀಕ್ಷೆ ಮಟ್ಟಕ್ಕೆ ತಲುಪಲಿಲ್ಲ ನಾವು ಏನೇ ಮಾಡಿದ್ರು ಕೂಡ ಅದು ತಲುಪಬೇಕಾಯಿದ್ದು ಯಾರಿಗೆ ಅಂದರೆ ನಿಮ್ಗಳಿಗೆ ಜನಗಳಿಗೆ ಜನ ಚೆನ್ನಾಗಿದೆ ಅಂತ ಹೇಳಿದ್ರೇನೆ ಆ ಪಿಚ್ಚರ್ ಓಡೋದು ಸುಮ್ಮನೆ ಚೆನ್ನಾಗಿದೆ ಸುಮ್ಮನೆ ಆ ಪರ ಇಲ್ಲ ಅದು ಇದು ನೋ ಅವರು ದುಡ್ಡು ಕೊಡಬೇಕು ಇನ್ನೊಂದೇನು ಶುಕ್ರವಾರ ರಿಲೀಸ್ ಆಗುತ್ತೆ ಅವಾಗೆಲ್ಲ ಶುಕ್ರವಾರ ರಿಲೀಸ್ ಆಗ್ತಾಯಿದ್ದು ಗುರುವಾರ ರಿಲೀಸ್ ಇರಲಿಲ್ಲ ಆಮೇಲೆ ರಾಜಣ್ಣ ಶುರು ಮಾಡಿದ್ರಲ್ಲ ಪ್ರೊಡಕ್ಷನ್ ಅದಲ್ಲ ಆವಾಗ ಥಿಂಕ್ ಗುರುವಾರ ಶುರು ಮಾಡಿದ್ರು ಪಿಚ್ಚರ್ ರಿಲೀಸ್ ಮಾಡೋಕ್ಕೆ ಶುಕ್ರವಾರ ಶುಕ್ರವಾರ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಶುಕ್ರವಾರ ಹೌಸ್ಫುಲ್ ಆಗೋಯ್ತು ಶನಿವಾರ ಭಾನುವಾರ ಅಂದ್ಬಿಟ್ರೆ ಸೂಪರ್ ಹಿಟ್ ಪಿಚ್ಚರ್ಗಳು ಕೆಲವು ಏನಂತ ಹೇಳಿದ್ರೆ ಒಂದು ಫಾರ್ ಎಕ್ಸಾಂಪಲ್ ಈಗ ಗು ಶುಕ್ರವಾರ ಸುಮಾರಾಗಿ ಪಿಚ್ಚರು ರಿಲೀಸ್ ಆಯಿತು ಅಂದ್ಕೊಳ್ಳಿ ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿದೆ ಪಿಕ್ಚರು ಅಂತಾರೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಈವ್ನಿಂಗ್ ಶೋ ನೈಟ್ ಶೋ ಎಲ್ಲ ಹೌಸ್ಫುಲ್ ಆಗುತ್ತೆ ಅದಲ್ಲದೆ ಇನ್ನೂ ಒಂದು ಇನ್ನೂ ಒಂದು ಕ್ಯಾಲ್ಕುಲೇಷನ್ ಇದೆ ಶನಿವಾರ ಭಾನುವಾರ ಅಲ್ಲದೆ ಸೋಮವಾರ ದಿವಸ ಮಾರ್ನಿಂಗ್ ಶೋ ಇಂದ್ರೆ ಹೌಸ್ಫುಲ್ ಆಗಿಬಿಟ್ರೆ ಪಿಕ್ಚರ್ ಹಿಟ್ ಅಂತ ನೀವು ನೋಡಬೇಕಾಗಿಲ್ಲ ಸೋಮವಾರ ದಿವಸ ಮ್ಯಾಟ್ನಿ ಮಾರ್ನಿಂಗ್ ಶೋ ಮ್ಯಾಟ್ನಿ ಏನಾರು ಹೌಸ್ಫುಲ್ ಆಯಿತು ಅಂದರೆ ನಿಮ್ಮ ಚಿತ್ರ ಒಳ್ಳೆಯ ಲಾಭ ಮಾಡುತ್ತೆ ಅದಕ್ಕೆ ಒಳ್ಳೆಯ ರನ್ ಸಿಗುತ್ತೆ ಲಾಂಗ್ ರನ್ ಸಿಗುತ್ತೆ ಇವತ್ತೊಂದು ದಿವಸ ಹಂಗಲ್ಲ ಸೊ ಅವತ್ತೊಂದು ಏನಾಯಿತು ಅಂದರೆ ಆ ಪಿಚ್ಚರ್ ಜನ ಇಷ್ಟಪಡಲಿಲ್ಲ ಆಗಲಿಲ್ಲ ಓಡಲಿಲ್ಲ ತುಂಬ ಬೇಜಾರಾಗೋಯಿತು ಏನಂತೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ ಚಿತ್ರ ಓಡಲಿಲ್ಲವಲ್ಲ ಅನ್ನೋದು ಒಂದೇ ಅವತ್ತಿನ ಬೇಜಾರು ಇವತ್ತಿನ ಬೇಜಾರು normal like bagi